ಭಾರತೀಯ ಜನತಾ ಪಕ್ಷದವರು ಇಡನ್ ಅಜೆಂಡಾ ಏನು ಅಂತಂದ್ರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತಕ್ಕಂಥದ್ದು ಅವರ ಇಡನ್ ಅಜೆಂಡಾ. ಭಾರತ ದೇಶದಂತ ಬಹುತ್ವ ಇರ್ತಕ್ಕಂತ ದೇಶದಲ್ಲಿ, ಬಹು ಸಂಸ್ಕೃತಿ ಇರ್ತಕ್ಕಂಥ ದೇಶದಲ್ಲಿ ಒಂದು ಧರ್ಮದ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಂವಿಧಾನನೂ ಕೂಡ ಅದಕ್ಕೆ ವಿರುದ್ಧವಾಗಿದೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಸಂವಿಧಾನದ ರೀತಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಅಂಶಗಳೇನಿದ್ದಾವೆ, ಅದರ ರೀತಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಜವಾಬ್ದಾರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಧರ್ಮಕ್ಕೆ ಜಾತಿಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲ. ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಕೂಡ ಸಮಾನವಾಗಿ ಸಮಾನ ಗೌರವದಿಂದ ಇರಬೇಕು ಅಂತಕ್ಕಂಥದ್ದು. ಅದಕ್ಕೆ ಸಹಿಷ್ಣುತೆ ಅಂತಕ್ಕಂಥ ಪದನ ಉಪಯೋಗಿಸಿದ್ದಾರೆ ನಮ್ಮ ಸಂವಿಧಾನದಲ್ಲಿ. ಸಹಿಷ್ಣುತೆ ಅಂದ್ರೆ ಇನ್ನೊಂದು ಜಾತಿಯವರನ್ನ, ಇನ್ನೊಂದು ಧರ್ಮದವರನ್ನ, ಇನ್ನೊಂದು ಭಾಷೆಯವರನ್ನ ಸಹಿಸ್ಕೊಳ್ಳೋದು, ಸಹಿಷ್ಣುತೆ. ಅವರನ್ನು ಕೂಡ ಒಳಗೊಂಡಂತೆ ಸಮಾಜವನ್ನ ಕಟ್ಟತಕ್ಕಂಥದ್ದು, ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರತಕ್ಕಂಥದ್ದು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಜಾತ್ಯತೀತ ತತ್ವ ಮತ್ತೆ ಸಹಿಷ್ಣುತೆ. ಇದರ ಆಧಾರದ ಮೇಲೆ ಸಂವಿಧಾನ ಇರತಕ್ಕಂಥದ್ದು. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಭಾರತೀಯ ಜನತಾ ಪಕ್ಷದವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅವರು. ಅದರಿಂದ ಈ ದೇಶವನ್ನ ಮುನ್ನಡೆಸತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ತಿಳ್ಕೊಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಈ ಸಮಾಜ ಉಳಿಬೇಕಾದ್ರೆ, ಈ ದೇಶ ಉಳಿಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ.